ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮದಲ್ಲಿ 117ನೆಯ ಕಾರ್ಯಕ್ರಮ. ಓದುತ್ತಿರುವ ಪುಸ್ತಕ ಮಹಾಬ್ರಾಹ್ಮಣ ಭಾಗ 17, 57ನೆಯ ತರಂಗ. ಮರುದಿನ ಆಶ್ರಮದಲ್ಲೆಲ್ಲ ಗುಲ್ಲೋ ಗುಲ್ಲು. ಹರಿಶ್ಚಂದ್ರ ಮಹಾರಾಜನು ನರಮೇಧವನ್ನು ಮಾಡಬೇಕೆಂದಿದ್ದಾನಂತೆ. ಭಗವಾನರನ್ನು ಹೌತ್ರಕ್ಕೆ ಆಹ್ವಾನಿಸಲು ಬಂದಿರುವನಂತೆ. ದಶ ಸಹಸ್ರ ಗೋಧನವನ್ನು, ದಶ ಬಾರ ಸುವರ್ಣವನ್ನು ದಕ್ಷಿಣೆಯಾಗಿ ಕೊಡುವನಂತೆ. ಭಗವಾನ್ ವಸಿಷ್ಠರು ಒಪ್ಪಿರುವರಂತೆ, ಇವರು ಒಪ್ಪಿಲ್ಲವಂತೆ ಎಂದು ಎಲ್ಲರೂ ಒಂದೊಂದು ವಿಧವಾಗಿ ಮಾತನಾಡುತ್ತಿದ್ದಾರೆ. ಕೆಲವರು ಸಾಂಪ್ರದಾಯಿಕರು ಹೋಗಿ ಆಶ್ರಮವಾಸಿಗಳಲ್ಲೆಲ್ಲ ವೃದ್ಧರು, ತಿಳಿದವರು ಆದವರು ಎನ್ನಿಸಿಕೊಂಡಿದ್ದವರನ್ನು ಕೇಳಿದರು. ತಾತ, ನರಮೇಧವು ಶಾಸ್ತ್ರಸಮ್ಮತವೇ? ಅವರು ನಕ್ಕರು. ಅಲ್ಲವಯ್ಯ, ಇವೆಲ್ಲ ಕಾಮ್ಯ ಕರ್ಮಗಳು. ಇಷ್ಟಾರ್ಥ ಸಿದ್ಧಿಗೋಸ್ಕರ ಯಾವುದನ್ನೋ ಒಂದನ್ನು ಹಿಡಿದು ಬಲಿ ಹಾಕುವುದೇ ಯಾಗ. ಆದ್ದರಿಂದ ನಿನ್ನ ಪ್ರಶ್ನವೇ ಸರಿಯಲ್ಲ. ನೀನು ನರಪಶುವು ಶಾಸ್ತ್ರವಿಹಿತವೇ ಎಂದು ಕೇಳಬೇಕು. ಶಾಸ್ತ್ರವು ಪಶುಗಳನ್ನು ನಿತ್ಯ ನೈಮಿತ್ತಿಕ ಕರ್ಮಗಳಲ್ಲಿ ಮಾತ್ರ ವಿಧಿಸಿದೆಯೇ ಹೊರತು ಕಾಮ್ಯ ಕರ್ಮಗಳಲ್ಲಿ ವಿಧಿಸಿಲ್ಲ. ಇನ್ನು ಅದು ಆಗಬಹುದೇ ಎಂದರೆ ಹಿಂದಿನವರು ಹೇಳಿಯೇ ಇದ್ದಾರೆ, ಆತ್ಮಾರ್ಥೆ ಪ್ರತಿವೀಂ ತ್ಯಜೇತ್ ಎಂದು ಅಲ್ಲವೇ? ಈ ಕರ್ಮದಲ್ಲಿ ಪಾಪ ಉಂಟು, ಬಹುಶಃ ಅದಕ್ಕಾಗಿ ಇನ್ನಷ್ಟು ಹೋಮದಾನಗಳನ್ನು ಮಾಡಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಅದನ್ನು ಕಳೆದುಕೊಳ್ಳಬಹುದು. ಅಂತೂ ಕಾಮ್ಯ ಕರ್ಮ ರಗಳೆ. ಅದಿರಲಿ, ಇನ್ನು ಮುಂದೆ ಇಂತಹ ಅವಿವೇಕದ ಪ್ರಶ್ನೆಗಳನ್ನು ಕೇಳಬೇಡಿ. ವೇದವು ಸರ್ವ ಸಾಮಾನ್ಯವಾಗಬೇಕಾದರೆ ಸರ್ವ ಕಾಮಗಳನ್ನೂ ಸಾಧಿಸುವ ಸಾಧನಗಳನ್ನೆಲ್ಲ ಹೇಳಿಯೇ ಇರಬೇಕಲ್ಲ. ಒಂದು ವೇಳೆ ಕಲ್ಪವಿಲ್ಲದಿದ್ದರೆ ಒಂದು ಯಾಗವನ್ನು ಸ್ವತಂತ್ರವಾಗಿ ಕಲ್ಪಿಸಿಕೊಳ್ಳಲು ಅವಕಾಶವಿದೆ, ಅದು ತಿಳಿದುಕೊಂಡು ಸುಮ್ಮನಾಗಿ ಎಂದು ಅವರನ್ನು ಹಿಂದಿರುಗಿಸಿದರು. ಎತ್ತ ಭಗವಾನರು ಅಗ್ನಿಗ್ರಹದಲ್ಲಿ ಅಗ್ನಿಹೋತ್ರವನ್ನು ಮುಗಿಸಿಕೊಂಡು ಕುಳಿತಿದ್ದಾರೆ. ಪ್ರಾಣದೇವನು ಹೌತ್ರವನ್ನು ಒಪ್ಪಿಕೊಳ್ಳಬಹುದು ಎಂದು ಅಪ್ಪಣೆ ಕೊಟ್ಟಿದ್ದಾನೆ. ಹಾಗೆ ಅಲ್ಲೊಂದು ವಿಚಿತ್ರ ನಡೆಯುವುದು. ಮೈಯೆಲ್ಲ ಕಣ್ಣಾಗಿದ್ದು ಶ್ರೇಯಸ್ಸನ್ನು ಸಂಪಾದಿಸಿಕೊಂಡು ಬಾ, ಭವಿಷ್ಯತ್ತನ್ನು ನೋಡುವುದಕ್ಕೆ ಹೋಗಬೇಡ ಎಂದು ಕಡ್ಡಾಯವಾಗಿ ಅಪ್ಪಣೆಯಾಗಿದೆ. ಅವರಿಗೆ ಆಶ್ಚರ್ಯ, ನೋಡಬೇಡ ಎನ್ನುವುದಕ್ಕೆ ಕಾರಣವೇನು? ಏನೋ ವಿಚಿತ್ರ ನಡೆದಿತು. ಸರಿ, ನಮ್ಮ ಪರೀಕ್ಷೆ, ವಿನಯವಾಗಿ ಜಾಗೃತನಾಗಿ ಇದ್ದು ಗೆದ್ದು ಬರಬೇಕು ಸರಿ ಎಂದು ಗೊತ್ತು ಮಾಡಿಕೊಂಡು, ಇನ್ನೇನು, ಮಹಾರಾಜನಿಗೆ ಹೇಳಿಕಳಿಸಬೇಕು, ತಾವು ಅತಿಥಿಗೃಹಕ್ಕೆ ಹೋಗಬೇಕು ಎಂದು ಹೊರಟಿದ್ದಾರೆ. ಜ್ಯೇಷ್ಠ ಪುತ್ರ ಆಂಧ್ರನು ಬಂದನು. ಮುಖವೇ ವಿರಸವಾಗಿ ಏನೋ ಅನಿಷ್ಟ ಸಮಾಚಾರವನ್ನು ತಂದಿರುವಂತೆ ತೋರಿತು. ತಂದೆಯು ವಿಚಾರಿಸಿದರು, ಏನಪ್ಪ? ಮಗನು ವಿನಯದಿಂದಲೇ ಮಾತನಾಡಿದನು. ಹರಿಶ್ಚಂದ್ರ ಮಹಾರಾಜನು ನಿನ್ನೆಯಿಂದ ಆಶ್ರಮವಾಸಿಗಳಿಗೆಲ್ಲ ಬೇಕಾದ ಹಾಗೆ ಪ್ರದಾನ ಮಾಡುತ್ತಾ ಪ್ರಲೋಭ ಹುಟ್ಟುವ ಹಾಗೆ ಮಾಡುತ್ತಿದ್ದಾನೆ. ಮುನ್ನಡೆಯುತ್ತಿದ್ದವರು ನಿಂತು ಕೇಳಿದರು. ಆಶ್ರಮವಾಸಿಗಳು ಲೋಭದಿಂದ ಆತನನ್ನು ಆಶ್ರಯಿಸಲಿಲ್ಲವಲ್ಲ. ಸರಿ, ಮತ್ತೆ ಆತನು ತಾನಾಗಿ ಕೊಟ್ಟದ್ದನ್ನು ಬೇಡ ಎನ್ನುವುದು ಹೇಗೆ? ಬೇಡ ಎನ್ನುವುದು ಬೇಕು ಎಂಬ ಲೋಭವಿರುವಾಗ, ಅದರ ಮೇಲೆ ಹೂಡಿರುವ ಯುದ್ಧದ ಸೌಮ್ಯ ರೂಪ. ಆಶ್ರಮವಾಸಿಗಳಿಗೆ ಹೇಳು, ಯಾರು ಲೋಭ ಪಡುವುದು ಬೇಡ ಎಂದು. ಮುಂದೆ ಆತನು ಹೀಗೆ ಮಾಡುವುದಕ್ಕೆ ಕಾರಣವಿದೆ. ಆತನು ನರಮೇಧಕ್ಕೆ ತಮ್ಮನ್ನು ಕರೆಯುವುದಕ್ಕೆ ಬಂದಿರುವನಂತೆ. ತಾವು ಒಪ್ಪಿಕೊಂಡಿರುವಿರಾ? ಏನಾದರೂ ಅಡ್ಡಿ ಇದೆಯೇನು? ನಮಗೆಲ್ಲ ಸಮ್ಮತವಿಲ್ಲ. ಎಲ್ಲರೂ ಹೊರಡಬೇಕು. ಬರುವ ಶುದ್ಧ ದಶಮಿಯ ದಿನ ದೀಕ್ಷೆ. ಆಂಧ್ರನು ಏನೋ ಗೊಣಗಿಕೊಂಡು ಹೊರಟು ಹೋದನು. ಭಗವಾನರು ಹೋಗುವವನನ್ನು ಸಣ್ಣ ನಗೆಯಿಂದ ನೋಡುತ್ತಿದ್ದು, ಹೌದು, ಪ್ರಾಣದೇವನು ಹೇಳುತ್ತಿದ್ದುದು ಸರಿ, ಭವಿಷ್ಯತ್ತನ್ನು ಕುರಿತು ಯೋಚಿಸಬಾರದು ನಿಜ ಎಂದು ತಲೆದೂಗುತ್ತಾ ಅತಿಥಿ ಗೃಹಕ್ಕೆ ಹೋದನು. ಮಹಾರಾಜನು ಬಂದು ಕಾದಿದ್ದನು. ಭಗವಾನರು ಯಾವುದೊಂದು ಏನೊಂದು ವಿಕಾರ ಇಲ್ಲದೆ ಆಗಬಹುದು. ನಾವು ಹೌತ್ರವನ್ನು ಅಂಗೀಕರಿಸುತ್ತೇವೆ. ಮುಂದಿನ ಸನ್ನಾಹಗಳೆಲ್ಲ ನಡೆಯಬಹುದು. ಈ ಮಾತನ್ನು ಭಗವಾನರಲ್ಲಿ ನಮ್ಮ ನಮಸ್ಕಾರಗಳೊಡನೆ ಅರಿಕೆ ಮಾಡಿ ಎಂದು ಹೇಳಿದರು. ಹರಿಶ್ಚಂದ್ರನ ಆನಂದಕ್ಕೆ ಪಾರವೇ ಇರಲಿಲ್ಲ. ಮತ್ತೆ ಮತ್ತೆ ನಮಸ್ಕಾರ ಮಾಡಿ ತನ್ನ ಕೃತಾರ್ಥತೆಯನ್ನ ಹೇಳಿಕೊಳ್ಳುತ್ತಾ ಮತ್ತೆಯೂ 1000 ಹಸುಗಳನ್ನು ಒಪ್ಪಿಸಿ ಬೀಳ್ಕೊಂಡು ಹೋದನು. 58ನೆಯ ತರಂಗ. ಕರೆಯು ನದಿಯ ತೀರದಲ್ಲಿ ವಿಸ್ತಾರವಾದ ಬಯಲಿನಲ್ಲಿ ಯಜ್ಞ ಮಂಟಪವು ಶೋಭಿಸುತ್ತಿದೆ. ಇಕ್ಷಾಕು ವಂಶದ ಅರಸುಗಳ ಕೀರ್ತಿ ಸ್ತಂಭಗಳೇ ಎಂಬಂತೆ ಅನೇಕಾನೇಕ ಯೂಪಸ್ತಂಭಗಳು ಅಜರಾಮರವಾಗಿ ನಿಂತಿವೆ. ನಟ್ಟ ನಡುವೆ ಯಾಗಕ್ಕಾಗಿ ಒಂದು ದೊಡ್ಡ ಪರ್ಣಶಾಲೆ. ಅದರ ಸುತ್ತಲೂ ಋತ್ವಿಕ್ಕುಗಳಿಗೆ, ಅದರ ಸುತ್ತಲೂ ಅಭ್ಯಾಗತರಿಗೆ, ಇತರರಿಗೆ ಪ್ರಶಸ್ತವಾಗಿ ಯಥೋಚಿತ ಪರ್ಣಶಾಲೆಗಳು ಏರ್ಪಟ್ಟಿವೆ. ಅಲ್ಲಿಂದ ಸ್ವಲ್ಪ ಮುಂದೆ ಭೋಜನ ಗೃಹ. ಬೇಕು ಬೇಕಾದ ಹಾಗೆ ಅನ್ನಪಾನಗಳು ಸಿದ್ಧವಾಗಿವೆ. ವಿಶ್ವಾಮಿತ್ರರು ವಸಿಷ್ಠರ ದರ್ಶನ ಮಾಡಿದರು. ಋತ್ವಿಕುಗಳೆಲ್ಲ ಪರಸ್ಪರ ದರ್ಶನ, ಕುಶಲ ಪ್ರಶ್ನ, ಸಲ್ಲಾಪಗಳಿಂದ ಒಬ್ಬರನ್ನೊಬ್ಬರು ಸಂಭಾವಿಸಿದರು. ವಸಿಷ್ಠರೇ ಯಾಗ ಕ್ರಮಗಳನ್ನೆಲ್ಲ ತಿಳಿಸಿ, ಇಲ್ಲಿ ನಾವೇನು ಮಾಡುವಂತಿಲ್ಲ, ವರುಣದೇವನೇ ಈ ಯಾಗವು ಹೀಗೆ ನಡೆಯಬೇಕೆಂದು ವಿಧಾಯಕ ಮಾಡಿದ್ದಾನೆ ಎಂದರು. ಎಲ್ಲರೂ ಶಕುನಗಳಿಂದ ನೋಡುವುದಾದರೆ ಯಾಗವು ಪೂರ್ಣವಾಗುವುದಿಲ್ಲ ಎಂದು ತ್ರಿಕಾಲಜ್ಞರಾದ ವಸಿಷ್ಠ ವಿಶ್ವಾಮಿತ್ರರ ಕಡೆಗೆ ನೋಡುತ್ತಾರೆ. ವಸಿಷ್ಠರು, ಹಾಗಲ್ಲ, ನಾವು ಯಾವಾಗಲೂ ಶುಭಾಶಾಂಸಿಗಳು. ಎಲ್ಲವೂ ಚೆನ್ನಾಗಲಿ, ಎಲ್ಲರೂ ಎಲ್ಲವೂ ಸರಿಯಾಗಲಿ ಎನ್ನುತ್ತಿರಬೇಕು.
ಕರ್ಮದ ಉದ್ದೇಶವೇನು? ಯಜಮಾನನಿಗೆ ಶ್ರೇಯಸ್ಸಾಗಬೇಕು, ಅದಾದರೆ ಸರಿ ಎಂದು ನಗುತ್ತಾರೆ. ಎಲ್ಲರೂ ಸರಿ ಸರಿ ಎನ್ನುತ್ತಾರೆ. ವಿಶ್ವಾಮಿತ್ರರು ತುಟಿ ಪಿಟಿಕ್ ಎಂದಿಲ್ಲ. ವಿಶ್ವಾಮಿತ್ರರು ತಮ್ಮ ಪರ್ಣಶಾಲೆಗೆ ಬಂದರು. ಸಂಧ್ಯಾ ಕರ್ಮಗಳೆಲ್ಲ ಸಾಂಗವಾಗಿ ನಡೆದವು. ಇನ್ನು ಅವರು ಏಕಾಂತಕ್ಕೆ ತೆರಳಬೇಕು. ಆಗ ಒಬ್ಬ ಆಶ್ರಮವಾಸಿಯು ಬಂದು, ಬಡ ಬ್ರಾಹ್ಮಣನು ಒಬ್ಬನು ದರ್ಶನಾರ್ಥಿಯಾಗಿ ಬಂದಿದ್ದಾನೆ ಎಂದು ತಿಳಿಸಿದರು. ಅವರು ಕೊಂಚ ಯೋಚನೆ ಮಾಡಿ ಆತನು ಇಲ್ಲಿ ಇರುವವರೆಗೂ ಇನ್ನೂ ಯಾರೂ ಬರಬಾರದು ಎಂದು ಹೇಳಿ ಕಳಿಸಿದರು. ಬ್ರಾಹ್ಮಣನು ಬಂದನು. ಆ ಮುಖವನ್ನು ನೋಡಿದರೆ ತೊಳೆದು ಎಷ್ಟು ದಿನವಾಗಿಯುದೆಯೋ ಎನ್ನುವಂತಿದೆ. ಕಣ್ಣುಗಳು ಬಹುವಾಗಿ ಅತ್ತಿರುವುದಕ್ಕೆ ಸಾಕ್ಷಿ, ಕೊಡುವುದಕ್ಕೋಸ್ಕರವೋ ಎಂಬಂತೆ ಕೆಂಪಾಗಿ ಊದಿಕೊಂಡಿದೆ. ಧ್ವನಿಯು ನಿರ್ಬಲವಾಗಿದೆ. ಮುಖದಲ್ಲಂತೂ ತೇಜಸ್ಸು ಎಳ್ಳಷ್ಟು ಇಲ್ಲ. ಬಂದವನೇ, ಆ ಕಾರ್ಯಕಾರಿಯಾದ ನನ್ನನ್ನು ಉದ್ಧರಿಸಬೇಕು ಎಂದು ಕಾಲು ಹಿಡಿದು ಬಿಟ್ಟನು. ಅವರ ಬಾಯಿಂದ, ಏನಾದರೂ ಆಗಲಿ, ಅಭಯ ಉಂಟು, ಏಳು ಎಂದು ವರವನ್ನು ಪಡೆದುಕೊಂಡು ಎದ್ದನು. ಬಂದವನು ತನ್ನ ಕಥೆಯನ್ನು ಹೇಳಿಕೊಂಡನು. ನಾನೇ ಅಂಗೀರಸ ಅಜೀಗರ್ತ, ನಾಳೆಯ ದಿನ ಪಶುವಾಗಬೇಕಾದ ಶುನಶೇಫನ ತಂದೆ. ಕುಲ ಕ್ರಮಾಗತವಾದ ಅಗ್ನಿವಿದ್ಯೆಯನ್ನು ಅಲ್ಪ ಸ್ವಲ್ಪವಾಗಿ ಏಕದೇಶೀಯವಾಗಿ ಬಲ್ಲೆ. ಶುನಶೇಫನು ಹುಟ್ಟುವಾಗಲೇ ನಮಗೆ ಕುಲೋದ್ಧಾರಕನಾದ ಮಗನು ಹುಟ್ಟುವನೆಂದು ಕನಸಾಗಿತ್ತು. ಆದರೂ ಅದನ್ನು ಮರೆತು ರೋಹಿತಾಶ್ವನವೊಂದು ಕೇಳಿದಾಗ ಬಡತನವು ನೀಗಲೆಂದು ಆ ಹುಡುಗನನ್ನು ಮಾರಿಬಿಟ್ಟೆವು. ಈಗ ನಾವು ಮಾಡಿದ ಕಾರ್ಯಕ್ಕಾಗಿ ಪಶ್ಚಾತ್ತಾಪ ಪಡುತ್ತಿದ್ದೇವೆ. ಏನಾದರೂ ಮಾಡಿ ಭಗವಾನರು ಅವನನ್ನು ಉಳಿಸಿಕೊಡಬೇಕು. ಒಂದು ವೇಳೆ ಮತ್ತೆ ಅವನು ನಮಗೆ ಉಳಿಯದಿದ್ದರೂ ಸರಿ, ಯಾರ ಮಗನಾಗಿಯಾದರೂ ಬದುಕಿಕೊಳ್ಳಲಿ, ತಾವೇ ತಮ್ಮ ಮಗನನ್ನಾಗಿ ಮಾಡಿಕೊಳ್ಳಿ, ಅಂತೂ ಬದುಕಿಸಿಕೊಡಿ ಎಂದು ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದಾನೆ. ಪದೇ ಪದೇ ನಮಸ್ಕಾರ ಮಾಡುತ್ತಾನೆ, ಕೈ ಮುಗಿಯುತ್ತಾನೆ. ನನ್ನ ಅಪರಾಧವನ್ನು ಮನ್ನಿಸಬೇಕು, ಯಾವ ಪ್ರಾಯಶ್ಚಿತ್ತಕ್ಕಾದರೂ ಸಿದ್ಧವಾಗಿದ್ದೇನೆ ಎಂದು ಸಿದ್ಧವಾಗಿದ್ದೇನೆ, ಭಗವಾನರು ಕೃಪೆ ಮಾಡಬೇಕು ಎಂದು ಮುಂತಾಗಿ ಹಲವಾರು ತೆರದಲ್ಲಿ ಬೇಡಿಕೊಳ್ಳುತ್ತಿದ್ದಾನೆ. ಭಗವಾನರು ತಮ್ಮ ಪರಿವಾರದಲ್ಲಿ ಒಬ್ಬನನ್ನು ಕಳುಹಿಸಿ ಶುನಶೇಫನನ್ನು ಕರೆಯಿಸಿದರು. ಅವನು ಬಂದು ಭಗವಾನರಿಗೆ ತಂದೆಗೂ ನಮಸ್ಕರಿಸಿ ನಿಂತುಕೊಂಡನು. ಮುಖವು ತೇಜಸ್ವಿಯಾಗಿದೆ, ಯಾವ ವಿಕಾರವೂ ಇಲ್ಲ. ಆಡಿಕೊಂಡಿರುವ ಹುಡುಗನ ನಿರಾತಂಕ ಭಾವವೇ ಇದೆ. ಭಗವಾನರು ಕೇಳಿದರು, ಏನು ಮಗು, ನಾಳೆಯ ದಿನ ನೀನು ಪಶುವಾಗಲು ಒಪ್ಪಿರುವೆಯಾ? ಹುಡುಗನು ಕೈ ಮುಗಿದುಕೊಂಡು ಹೇಳಿದನು. ಭಗವಾನ್, ದೇಹವು ತಂದೆ ತಾಯಿಗಳದು. ರಾಜಕುಮಾರನು ಬಂದು ಕೇಳಿದಾಗ ಅವರಾಡಿದ ಮಾತುಗಳನ್ನು ಕೇಳಿದೆ. ಮನೆಯಲ್ಲಿ ದಾರಿದ್ರ್ಯವು ತಾನೇ ತಾನಾಗಿತ್ತು. ಅದರಿಂದ ಅವರು ಒಬ್ಬ ಮಗನನ್ನು ಮಾರಲು ಒಪ್ಪಿದರು. ಅನುಕೂಲವಾಗಿದ್ದರೆ ಮಾರುತ್ತಿರಲಿಲ್ಲ. ಅಣ್ಣನ ಮೇಲೆ ತಂದೆಗೆ ಆಸೆ, ತಮ್ಮನ ಮೇಲೆ ತಾಯಿಗೆ ಅಭಿಮಾನ. ಅದರಿಂದ ನಾನೇ ಹೋಗಿ ನನ್ನನ್ನು ಮಾರಿಬೇಡಿ, ನಿಮ್ಮ ದಾರಿದ್ರ್ಯವು ತೀರಲಿ ಎಂದು ಕೈಮುಗಿದೆ. ನಾನು ಯಾವತ್ತಿದ್ದರೂ ಸಾಯಬೇಕು, ದೇವಕಾರ್ಯಕ್ಕಾಗಿ, ಪರಪ್ರಯೋಜನಕ್ಕಾಗಿ ಸತ್ತರೆ ನನಗೂ ಸದ್ಗತಿ ಉಂಟು. ಅದರಿಂದ ನನ್ನ ವಿಚಾರವಾಗಿ ನನಗೆ ಯೋಚನೆ ಇಲ್ಲ. ಆದರೆ ನಮ್ಮ ತಂದೆ ಮಗನನ್ನು ಕಳೆದುಕೊಂಡರೂ ಮನೆ ತುಂಬಿಸಿಕೊಳ್ಳಲಿಲ್ಲ, ಅದು ನನ್ನ ವ್ಯಥೆ. 100 ಹಸು ಕೇಳದೆ 1000 ಎಂದಿದ್ದರೆ ಇವರಿಗೆ ಅಷ್ಟೂ ಬರುತ್ತಿತ್ತು, ಇವರ ದಾರಿದ್ರ್ಯವು ತೀರುತ್ತಿತ್ತು. ಈಗ ಇವರಿಗೆ ಕೆಟ್ಟ ಹೆಸರು ಬಂತು, ಪ್ರಯೋಜನವೂ ಇಲ್ಲವಾಯಿತು ಎಂದು ಕೈಮುಗಿದನು. ಆ ಹುಡುಗನು ದಿಟ್ಟವಾಗಿ ಮಾತನಾಡುತ್ತಿದ್ದರೆ ಬ್ರಹ್ಮಜ್ಞನಾದ ಋಷಿಯೊಬ್ಬನು ಮಾತನಾಡುವಂತಿದೆ. ದೇಹಾಭಿಮಾನದಿಂದ ದುಃಖಿಸದೆ ಕೇವಲ ತನ್ನ ತಂದೆಯ ದಾರಿದ್ರ್ಯಕ್ಕೆ ವ್ಯಥಿಸುವ ಆ ಬಾಲಕನನ್ನು ಕಂಡು ಭಗವಾನರ ಮನವು ಮರುಗಿತು. ಒಂದು ಅಪಶಬ್ದವಿಲ್ಲದೆ, ಸ್ವರವಿಕಾರವೂ ಇಲ್ಲದೆ, ಮೈಕೈ ಸೊಟ್ಟ ಮಾಡದೆ ಗಂಭೀರವಾಗಿ ಮಾತನಾಡಿದುದಂತೂ ಅವರಿಂದ ಬಹು ಗೌರವವನ್ನು ಪಡೆಯಿತು. ಭಗವಾನರು ಇನ್ನೂ 2 ಮಾತು ಕೇಳಿದರು. ಏನೇನು ಪಾಠ ಮಾಡಿದ್ದೀಯೇ? ನಾವು ಅಂಗೀರಸರು, ಅಥರ್ವಣವನ್ನು ಸಾಂಗವಾಗಿ ಅಧ್ಯಯನ ಮಾಡಿದ್ದೇನೆ. ಆದರೆ ನಾನು ಪ್ರಯೋಗ ಸಿದ್ಧನಲ್ಲ. ನಿನಗೆ ಬದುಕಬೇಕೆಂದು ಆಸೆ ಇಲ್ಲವೇ? ಭಗವನ್, ನನಗೆ ಅಧ್ಯಯನವಾಗಿರುವ ಮಂತ್ರಗಳಲ್ಲಿ ಅಮೃತತ್ವ, ಸ್ವರ್ಗತಿ, ಸ್ವರ್ಗ ಎಂದು ಮುಂತಾಗಿ ಬಂದಿದ್ದು. ಅವು ಇವೆಯೇ ಎಂಬುದೊಂದು ಸಂಶಯ ನನಗೆ ಬಂದಿತ್ತು. ಈಗ ಪ್ರತ್ಯಕ್ಷವಾಗಿ ತಿಳಿದುಕೊಳ್ಳುವ ಅವಕಾಶವೂ ಬಂದಿದೆ, ಏಕೆ ಬಿಡಲಿ? ಅಲ್ಲದೆ ಪೌತ್ರವು ತಮ್ಮದು. ಭಗವಾನ್ ವಸಿಷ್ಠರು, ಬ್ರಹ್ಮ ಅದ್ವೈರು, ಉದ್ಘಾತೃಗಳು ತಮಗೆ ಸಮರಾದವರು. ಈ ಯಜ್ಞದಲ್ಲಿ ದೇವತೆಗಳು ಸಾಕ್ಷಾತ್ತಾಗಿ ಬಂದು ಆವಿರ್ಭಾಗವನ್ನು ತೆಗೆದುಕೊಳ್ಳದೆ ಇರುವುದಿಲ್ಲ. ಯಾವ ದೇವತೆಗಳ ಸಾಕ್ಷಾತ್ಕಾರಕ್ಕಾಗಿ ಬ್ರಾಹ್ಮಣನು ಹಗಲಿರುಳು ಅಧ್ಯಯನ ವೃತಾದಿ ತಪಸ್ಸುಗಳನ್ನು ಮಾಡುವನು? ಆ ದೇವತೆಗಳ ಸಾಕ್ಷಾತ್ಕಾರ ಗಂಗಾದಿ ಪವಿತ್ರ ತೀರ್ಥಗಳಿಗಿಂತಲೂ ಪವಿತ್ರವಾಗಿರುವ ತಮ್ಮಂತಹ ತೀರ್ಥಪಾದರ ಸನ್ನಿಧಿಯಲ್ಲಿ ಹರಿಶ್ಚಂದ್ರನಂತಹ ಮಹಾರಾಜನ ಉದರ ವ್ಯಾಧಿ ನಿವೃತ್ತಿಗಾಗಿ ದೇವತೆಗಳಿಗೆ ಬಲಿಯಾಗುವುದು. ಇದಕ್ಕಿಂತ ನನಗೆ ಶ್ರೇಯಸ್ಸು ಬೇರೆ ಯಾವುದುಂಟು? ಅದರಿಂದ ನನಗೆ ವ್ಯಥೆಯಿಲ್ಲ. ಅವು ಕೇಳಿದಿರಿ, ಬದುಕಬೇಕೆಂಬ ಆಸೆಯಿಲ್ಲವೇ ಎಂದು. ಭಗವನ್, ಜೀವ ಜಂತುಗಳಲ್ಲಿ ಯಾವುದಕ್ಕೆ ತಾನೇ ಬದುಕಬೇಕೆಂಬ ಆಸೆಯಿಲ್ಲ? ನನಗೆ ಪ್ರೋಕ್ಷಣೆಯಾಗಿದೆ. ಆ ದೇಹದಲ್ಲಿ ವರುಣನು ವ್ಯಾಪಾರ ಮಾಡುತ್ತಿರುವುದು ನನಗೆ ಅರ್ಧಾರ್ಧವಾಗಿ ತಿಳಿಯುತ್ತಿದೆ. ಭಗವಾನರು ಆ ಹುಡುಗನ ಮಾತುಗಳನ್ನು ಕೇಳಿ ಬಲವಾಗಿ ಮೆಚ್ಚಿಕೊಂಡು ತಲೆದೂಗಿದರು. ಆತನ ಬುದ್ಧಿಯು ಧರ್ಮದಲ್ಲಿ ಹೇಗಿದೆ ಎಂಬುದನ್ನು ಪರೀಕ್ಷಿಸಬೇಕೆಂದು. ಮಗು, ನಿನ್ನ ಆಸ್ತಿಕ್ಯ ಬುದ್ಧಿಯಿಂದ, ನಿನ್ನ ನಿರ್ವಚನ ಸಾಮರ್ಥ್ಯದಿಂದ ನನಗೆ ಬಹು ಸಂತೋಷವಾಗಿದೆ. ನಿನಗೆ 1,000 ಗೋವುಗಳನ್ನು ಕೊಟ್ಟಿದ್ದೇನೆ, ತೆಗೆದುಕೋ ಎಂದರು. ಹುಡುಗನು ಮತ್ತೆ ಅದೇ ಗಂಭೀರ ಭಾವದಿಂದ ವಿನಯವಾಗಿ ಹೇಳಿದನು,
ಭಗವನ್, ತಂದೆಯು ನನ್ನನ್ನು ಮಾರಿರುವುದರಿಂದ ನನಗೆ ಈಗ ಪಿತೃಗೋತ್ರವಿಲ್ಲ. ವಿಕ್ರಯ ಲಬ್ಧನಾಗಿ ಹರಿಶ್ಚಂದ್ರನ ಸ್ವತ್ತಾಗಿದ್ದರು ಆತನ ಗೋತ್ರವು ನನಗೆ ಇನ್ನೂ ಬರುವುದಿಲ್ಲ. ಆದ್ದರಿಂದ ಗೋತ್ರವಿಲ್ಲದ ನಾನು ಶೂದ್ರ ಸಮಾನನು. ನನಗೆ ಸ್ವತ್ತಾಧಿಕಾರವಿಲ್ಲವಾಗಿ ಗ್ರಹಣಾಧಿಕಾರವೂ ಇಲ್ಲ. ತಾವು ಕೊಟ್ಟದ್ದು ನನಗೆ ಸೇರುವುದೆಂತು? ಆದರೆ ತಾವು ಕೊಟ್ಟಿದ್ದ ಬೇಡವೆಂದರೂ ಕೊಟ್ಟಿದ್ದು ಬೇಡವೆಂದರೂ ಅಪರಾಧವಾಗುವುದೆಂದು ಹೆದರಿ ತಮಗೆ ಅಸಮ್ಮತವಲ್ಲದಿದ್ದರೆ ಆ ಗೋಧನವನ್ನು ಈ ನನ್ನ ಹಿಂದಿನ ತಂದೆಗೆ ಕೊಟ್ಟು ಅವರ ದಾರಿದ್ರ್ಯವನ್ನು ನೀಗಿದರೆ ನಾನು ನಿರಾತಂಕನಾಗುವೆನು. ಹೌದು, ಇವನು ಋಷಿ, ಸಂದೇಹವಿಲ್ಲ. ಇವನನ್ನು ಉಳಿಸಬೇಕು ಎನ್ನಿಸಿತು ವಿಶ್ವಾಮಿತ್ರರಿಗೆ. ಆದರೂ ಇನ್ನು ಪರೀಕ್ಷಿಸುತ್ತ, ಆಯಿತು, ನಿನ್ನ ಮಾತಿಗೆ ಸಮ್ಮತಿಸಿ ನಿನ್ನ ತಂದೆಗೆ 1,000 ಗೋಧನವನ್ನು ಕೊಡೋಣ. ಈಗ ಅವರು ಬಂದು ನಿನ್ನನ್ನು ಬದುಕಿಸಬೇಕೆಂದು ಕೇಳುತ್ತಿದ್ದಾರೆ. ನಿನಗೆ ಪ್ರೋಕ್ಷಣೆಯಾಗಿದೆ ಎಂದು ಹೇಳುತ್ತಿದ್ದೀಯಿ. ನೀನು ಬದುಕಿದರೆ ಆಗ ನೀನು ಯಾರ ಸೊತ್ತಾಗುವೆ? ಭಗವನ್, ಬಾಲಬುದ್ಧಿಯಿಂದ ಧರ್ಮಶಾಸ್ತ್ರವನ್ನು ಹೇಳುವುದು ವಿಹಿತವಲ್ಲ. ಆದರೂ ಹಿರಿಯರು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳದಿದ್ದರೆ ಓದಿದ ಶಾಸ್ತ್ರಕ್ಕೂ ಕೇಳಿದ ಹಿರಿಯರಿಗೂ ದ್ರೋಹವಾಗಬಹುದು ಎಂದು ಹೆದರಿ ತಿಳಿದಷ್ಟನ್ನು ಹೇಳುವೆ. ಧರ್ಮವನ್ನು ಸಾಕ್ಷಾತ್ತಾಗಿ ತಿಳಿದವರು ಇಲ್ಲವಾದುದರಿಂದ ನನ್ನ ಮಾತು ಅಧರ್ಮವಾಗಿದ್ದರೆ ಧರ್ಮ ಪುರುಷನಿಗೂ ತಮಗೂ ಕೋಪ ಬರದಿರಲಿ. ನಾನು ಈಗ ನಮ್ಮ ತಂದೆಯ ಮಗನಲ್ಲ. ವಿಕ್ರಯದಿಂದ ಆತನ ಅಧಿಕಾರವು ಲೋಪವಾಗಿದೆ. ವಿಕ್ರಯದಿಂದ ನನ್ನನ್ನು ಪಡೆದುಕೊಂಡ ಹರಿಶ್ಚಂದ್ರ ಮಹಾರಾಜನು ನನಗೆ ಪ್ರೋಕ್ಷಣೆಯನ್ನು ಮಾಡಿ ಈ ಯಾಗದ ಪ್ರಧಾನ ದೇವತೆಯಾದ ವರುಣನಿಗೆ ಒಪ್ಪಿಸಿದ್ದಾನೆಯಾಗಿ ಆತನಿಗೂ ನನ್ನ ಮೇಲೆ ಅಧಿಕಾರವಿಲ್ಲ. ಈಗ ನಾನು ವರುಣನ ಸೊತ್ತು. ನಾನು ಬದುಕಿದರೆ ವರುಣದೇವನು ಯಾರಿಗೆ ಕೊಟ್ಟರೆ ಅವರವನು ನಾನು. ಅಜಿಗರ್ಥ, ನೀನೇನು ಹೇಳುವೆ? ಭಗವನ್, ವಂಶಭೂಷಣನಾದ ಇಂಥ ಮಗನನ್ನು ಮಾರಿಕೊಂಡ ನನಗೆ ಇಲ್ಲಿ ಮಾತನಾಡಲು ಅಧಿಕಾರವಿಲ್ಲ. ಅವನು ಯಾರ ಮಗನಾದರೂ ಆಗಲಿ, ಯಾವ ಗೋತ್ರಕ್ಕಾದರೂ ಸೇರಲಿ, ಅಂತೂ ಬದುಕಿಸಿಕೊಡಿ, ಅವನು ಬದುಕಲಿ. ಭಗವಾನ್ ವಿಶ್ವಾಮಿತ್ರ ಋಷಿಶೇಖರನನ್ನು ಹತ್ತಿರಕ್ಕೆ ಕರೆದು ಕೂರಿಸಿಕೊಂಡರು. ತಲೆಯ ಮೇಲೆ ಕೈಯಿಟ್ಟರು. ಅಜಿಗರ್ತನು ತಾನಿಲ್ಲಿರಬಾರದೆಂದು ಬಾಗಿಲಿಂದ ಹೊರಕ್ಕೆ ಹೋದನು. ಭಗವಾನರು, ಏನಾಗುತ್ತಿದೆ ಎಂದು ಕೇಳಿದರು. ಹುಡುಗನು ಹೇಳಿದನು, ಭಗವಾನ್, ಸಮಸ್ತ ಹಿಮವತ್ ಪರ್ವತದ ಶಿಖರದಿಂದ ಕೆಳಗೆ ಇಳಿಯುತ್ತಿರುವ ಭಾಗೀರಥಿಯಂತೆ ತಮ್ಮ ಹಸ್ತದಿಂದ ಯಾವುದೋ ಒಂದು ಶಕ್ತಿ ಧಾರೆಯು ತರಂಗ ತರಂಗವಾಗಿ ನನ್ನ ದೇಹವನ್ನು ಪ್ರವೇಶಿಸುತ್ತಿದೆ. ನನಗೆ ಹೊಸ ಶಕ್ತಿಯು ಬರುತ್ತಿದೆ. ಏನೋ ಒಂದು ವಿಧವಾದ ಅಪೂರ್ವ ವ್ಯಾಪಾರವು ನಡೆದು ನನ್ನಿಂದ ಮಂತ್ರಗಳು ಹೊರಡುವಂತಿದೆ. ತಮ್ಮ ಅಪ್ಪಣೆಯಾದರೆ ಈಗ ನಾನು ಮಂತ್ರಕರ್ತನಾಗುತ್ತೇನೆ. ಹಾಗೆ ನಾನು ಮಂತ್ರಕರ್ತನಾಗುವುದು ವರುಣನಿಗೂ ಸಮ್ಮತವಾಗಿರುವಂತೆ ತೋರುತ್ತಿದೆ ಎಂದನು. ವಿಶ್ವಾಮಿತ್ರರು ಕೈಯನ್ನು ತೆಗೆದು, ನಾಳೆಯ ದಿನ ನಿನ್ನನ್ನು ಯೂಪಸ್ತಂಭಕ್ಕೆ ಕಟ್ಟಿದಾಗ ನಿನಗೆ ಪ್ರಜ್ಞೆ ಇರುವುದು. ನೀನು ನಿರ್ವ್ಯಾಪಾರನಾಗುವುದಿಲ್ಲ. ಆಗ ನೀನು ನನ್ನ ಮುಖವನ್ನು ನೋಡು, ನಾನು ಅಪ್ಪಣೆ ಕೊಡುವೆನು. ಆಗ ಭಗವಾನ್ ವಸಿಷ್ಠರಿಗೆ ಕೈ ಮುಗಿದು ಅಧ್ವರ್ಯ ಉದ್ಗಾತ್ರಗಳನ್ನು ಅಲ್ಲಿ ಸೇರಿರುವ ಋಷಿಮಂಡಲವನ್ನು ಭಾವಿಸಿ ವರುಣ ದೇವನನ್ನು ಮನಸ್ಸಿನಲ್ಲಿ ಪ್ರಾರ್ಥಿಸಿ, ನೀನು ನಿನ್ನ ಮಂತ್ರಗಾನವನ್ನು ಆರಂಭಿಸು. ಆಗ ಯಾವ ದೇವತೆಯೂ ಬಂದು ಏನು ಹೇಳುವುದು ಅದರಂತೆ ಮಾಡಿ ಬಂದ ಮುಕ್ತನಾಗು. ಮುಂದಿನ ಕಾರ್ಯ ದೇವತೆಗಳದು ಎಂದು ಮನಪೂರ್ವಕವಾಗಿ ಆಶೀರ್ವಾದ ಮಾಡಿ ಕಳುಹಿಸಿಕೊಟ್ಟರು. ಅವರ ಮನಸ್ಸು ಶುನಶೇಫನ ವಿಚಾರ ಮಾತ್ರ ಯೋಚಿಸುತ್ತಿತ್ತು. 59 ತರಂಗ. ಅಯೋಧ್ಯಾ ನಗರವಾಸಿಗಳೆಲ್ಲರೂ ಯಜ್ಞ ಮಂಟಪದಿಂದ ಆನಂದದಿಂದ ತುಂಬಿದವರಾಗಿ ಹಿಂದಿರುಗುತ್ತಿದ್ದಾರೆ. ಎಲ್ಲರಿಗೂ ಆಶ್ಚರ್ಯವೋ ಆಶ್ಚರ್ಯ. ಅನೇಕರು ತಮ್ಮ ಕಣ್ಣಾರೆ ಕಂಡಿದ್ದರಾಗಿ ನಂಬಬೇಕು, ಇಲ್ಲವಾದರೆ ನಿಜವಾಗಿ ನಂಬುತ್ತಿರಲಿಲ್ಲ. ಅಂಥ ವಿಶೇಷ ನಡೆದಿದೆ. ದಾರಿಯಲ್ಲಿ ಒಬ್ಬನು ಹೇಳಿದನು, ಈ ಯಾಗ ಯಜ್ಞ ನಡೆಯುವಾಗ ಹವಿಸ್ಸು ಕೊಟ್ಟರೆ ದೇವತೆಗಳೇ ಬಂದು ತೆಗೆದುಕೊಂಡು ಹೋಗುತ್ತಾರೆ ಎಂದು ಕೇಳಿದ್ದೆ. ಇವತ್ತು ಅದು ನಿಜವಾಯಿತು. ಹೌದು ಹೌದು, ಆ ಬಂಗಾರದ ರಥ ಬಂದಾಗ ಎಲ್ಲರೂ ಆಶ್ಚರ್ಯಪಟ್ಟು ಹೋದರು. ಅದೇನು ರಥ, ಅದೇನು ಕುದುರೆಗಳು, ಅಬ್ಬಾ ಅದೇನು, ಎಲ್ಲಾದರೂ ಉಂಟೇನಯ್ಯ, ಗರಿಕೆಯ ಬಣ್ಣದ ಕುದುರೆಗಳು. ಅದರಲ್ಲಿದ್ದವನು ಯಾರಯ್ಯ? ಗರಿಕೆಯ ಬಣ್ಣದ ಕುದುರೆಗಳು ಎಂದರೆ ಇಂದ್ರನೇ ಇರ್ಕಣಯ್ಯ. ಆ ಹೇತರ್ಗತ್ತೆ ಕಟ್ಟಿದ ರಥ ಬಂದಿತ್ತಲ್ಲ, ಅದರಲ್ಲಿದ್ದವರು ಅಶ್ವಿನಿ ದೇವತೆಗಳು. ಆ ಕೆಂಪು ಕುದುರೆ ಕಟ್ಟಿದ ರಥದಲ್ಲಿ ಬಂದಿದ್ದ ದೇವತೆ ಉಷಾದೇವಿ. ಆಯಿತು, ನೀನಿನ್ನೊಂದು ವಿಶೇಷ ನೋಡಿದೆ ಏನು? ಆ ಉಷಾದೇವಿಯು ಬಂದಿದ್ದಳಲ್ಲ, ಆಗ ಜನರೆಲ್ಲ ಕೈ ಚಪ್ಪಾಳೆ ಇಟ್ಟರಲ್ಲ, ಏಕೆ ತಿಳಿಯಿತೇನು? ಇಲ್ಲ, ನಾನು ದೂರದಲ್ಲಿದ್ದೆ. ಅದೇನೋ ಪಾಶಾ ಗೀಶಾ ಅಂತ ಕೂಗಿದು ಕೇಳಿಸ್ತು. ಗದ್ದಲದಲ್ಲಿ ಸರಿಯಾಗಿ ತಿಳಿಯಲಿಲ್ಲ. ಏ, ಪಶುವಾಗಿ ಆ ಹುಡುಗನನ್ನು ಯೂಪಕ್ಕೆ ಕಂಬಕ್ಕೆ ಕಟ್ಟಿ ಬಿಗಿದಿದ್ದರಲ್ಲ, ಆ ದೇವತೆಗಳು ಬರುತ್ತಾ ಇಲ್ಲಿ ಒಂದೊಂದಾಗಿ ಪಾಶ ಸಡಿಲವಾಗಿ ಕಟ್ಟು ಬಿಚ್ಚಿ ಹೋಗುತ್ತಾ ಬಂತು. ಇಲ್ಲಿ ಈ ಹುಡುಗನ ಕಟ್ಟಿದ್ದ ಪಾಶಗಳು ಬಿಡುತ್ತಾ ಬಂದಂತೆಲ್ಲ ಅಲ್ಲಿ ಮಹಾರಾಗನ ರೋಗವು ಇಳಿಯುತ್ತಾ ಬಂತು. ಏನು ಮಹೋದರವು ಇಳಿಯುತ್ತಾ ಬಂತೆ? ಗುಣವಾಗಿ ಹೋಯಿತೆ ಏಕೆ? ಮಹಾರಾಜನೇ ಇದ್ದು ಋತ್ವಿಕ್ಕುಗಳ ಸಂಭಾವನೆಯನ್ನು ತಾನೇ ತನ್ನ ಕೈಯಾರೆ ವಿನಿಯೋಗ ಮಾಡಲಿಲ್ಲವೆ? ಎಲೆ, ನಾನು ಗುಡಾಣ ಗಾತ್ರದ ಹೊಟ್ಟೆ ಮಾಡಿಕೊಂಡು ಯಜ್ಞಮಂಟಪಕ್ಕೆ ಬಂದು ಮಹಾರಾಜನನ್ನು ನೋಡಿದವನು ತೆಳ್ಳಗೆ ರೊಟ್ಟಿ ಗಾತ್ರದ ಹೊಟ್ಟೆಯವನನ್ನಾಗಿ ಕಂಡು ಮಹಾರಾಜನೆಂದು ಅಂದುಕೊಳ್ಳುವುದು ಹೇಗೆ? ಯಾರೋ ರಾಜನ ಸಮೀಪದ ಬಂದು ರಾಜನಾಗಿ ಅಲಂಕಾರ ಮಾಡಿಕೊಂಡಿದ್ದಾನೆ ಎಂದುಕೊಂಡಿದ್ದೆ.
ಏನಾದರೂ ಆಗಲಿ, ಹಿಂದೆ ತ್ರಿಶಂಕು ಮಹಾರಾಜನ ಕಾಲದಲ್ಲಿ ಹೀಗೆ ಅದ್ಭುತಗಳನ್ನು ನಡೆದಿದ್ದವನ್ನು ನೋಡಿದ್ದೆವು, ಈಗ ಹರಿಶ್ಚಂದ್ರ ಮಹಾರಾಜನ ಕಾಲದಲ್ಲಿಯೂ ನಡೆದುದನ್ನು ನೋಡಿದೆವು. ಎಲ್ಲ ವಿಶ್ವಾಮಿತ್ರರ ಮಹಿಮೆ. ಈಗ ಇವರೆಲ್ಲ ಸೇರಿದ್ದಾರೆ, ಯಾರದು ಎಂದು ಹೇಳುವಂತಿಲ್ಲ. ಅದೇನೋ ನಿಜ. ಈಗೇನೋ ಭಗವಾನ್ ವಸಿಷ್ಠರು ಬಂದಿದ್ದಾರೆ, ಅವರ ಜೊತೆ ಅದಿರಲಿ. ನಿನಗೆ ಗೊತ್ತೇನು, ಈಗ ಬರೆಯ ವಿಶ್ವಾಮಿತ್ರರಲ್ಲಪ್ಪ ಅವರು, ಭಗವಾನ್ ವಿಶ್ವಾಮಿತ್ರರು. ಅಲ್ಲೆಲ್ಲೋ ಹಿಮಾಲಯದಲ್ಲಿ ಬ್ರಹ್ಮರ್ಷಿಗಳ ಸಭೆ ನಡೆದು ಅವರನ್ನು ಬ್ರಹ್ಮರ್ಷಿಗಳೆಂದು ಒಪ್ಪಿಕೊಂಡರಂತೆ. ನಾನೇನೋ ಆಗಲೇ ಆ ಮಾತು ಹೇಳಿದನಲ್ಲಪ್ಪ, ವಿಶ್ವಾಮಿತ್ರರು ಯಾವ ಬ್ರಹ್ಮರ್ಷಿಗೂ ಕಡಿಮೆ ಇಲ್ಲ ಎಂದು. ಆದರೂ ಅವರನ್ನು ರಾಜರ್ಷಿ ಎನ್ನುವುದು ಎಲ್ಲಿಯ ನ್ಯಾಯ ಎಂದು ನಾನು ಕೇಳಿಯೇ ಇದ್ದೆ. ಏನೋ, ಈ ಋಷಿಗಳ ಮಾತು ನಮಗೆ ತಿಳಿಯುವುದಿಲ್ಲ. ಇದೆಲ್ಲ ಎಲ್ಲಾದರೂ ಹೋಗಲಿ, ಅಂತ ಬ್ರಹ್ಮರ್ಷಿಗಳೆಲ್ಲ ಸೇರಿದರು, ಕಾಯುತ್ತಿದ್ದ ಹುಡುಗನನ್ನು ಉಳಿಸಿಕೊಂಡರು, ಮಹಾರಾಜನ ರೋಗಗುಣ ಮಾಡಿದರು. ಬೇಕಾದ ಹಾಗೆ ಗಾಡಿ ಗಾಡಿಯಲ್ಲಿ ಚಿನ್ನ ಬೆಳ್ಳಿ ಮಂದೆ ಹಸುವನ್ನು ಪಡೆದುಕೊಂಡು ಹೋದರು. ಆ ಮಹಾರಾಜ ತನ್ನ ರೋಗ ಗುಣ ಮಾಡಿದವರಿಗೆ ಅರ್ಧ ರಾಜ್ಯ ಕೊಡುತ್ತೇನೆಂದು ಡಂಗುರ ಹೊಡಿಸಿದ್ದ. ಅಂತಹ ರೋಗವಾಸಿಯಾದರೆ ಅರ್ಧ ರಾಜ್ಯ ಕೊಡುವುದೇನು ಹೆಚ್ಚು? ಆಯಿತು, ಈಗ ಆ ಹುಡುಗ ಬದುಕಿಕೊಂಡಿದ್ದಾನಲ್ಲ, ಅವನು ಯಾರ ಪಾಲು? ಯಾರ ಪಾಲೇನು? ಅವರ ಅಪ್ಪ ಇಲ್ವೇ? ಮಾರಿಕೊಂಡವನು ಎಲ್ಲಿ ಅಪ್ಪನೆಯ? ಇವನು ಹೋದರೆ ತಾನೇ ಅವನು, ಇವನು ನನ್ನ ಮಗ ಅಂತ ಮನೆಗೆ ಸೇರಿಸ್ಕೊಳ್ಳೋಕೆ ಮುಖ ಇರುತ್ತದೆಯೇನು? ಮುಖ್ಯ ಅವನು ಬದುಕಿದ, ಅವನು ಯಾರ ಮಗನಾದರೇನು? ಅದೆಲ್ಲ ನೋಡಿಕೊಳ್ಳುತ್ತಿದ್ದಾರಲ್ಲ ಋಷಿಗಳು, ಅದವರ ಕೆಲಸ. ನೋಡಿದೆಯ ಗೌತಮ, ಇದಕ್ಕೆ ಮಹಾಸನ್ನಿಧಿಗಳು ಇರಬೇಕು ಎನ್ನುವುದು. ದೊಡ್ಡ ದೊಡ್ಡವರು ಬಂದು ಕುಳಿತರು, ದೇವತೆಗಳು ಪಶುವನ್ನು ಬಿಟ್ಟುಕೊಟ್ಟರು. ಅಯ್ಯ, ಆ ಮಗು ಹಾಡಿದ ಮಂತ್ರಕ್ಕಿಂತ ಹವಿಸು ಹೆಚ್ಚೆ. ನೀನೇ ಹವಿರ್ಭಾಗಕ್ಕೆ ಬಂದ ದೇವತೆಯಾಗಿದ್ದರೂ ಆ ಮಂತ್ರ ಕೇಳಿದ ಸೊಗಸಿಗೆ, ಮಂತ್ರ ಹೇಳಿದ ಸೊಗಸಿಗೆ ತಲೆ ದೂಗಿ, ಕುಮಾರ ನಿನಗೇನು ಬೇಕು ಎಂದು ಅನುಗ್ರಹ ಮಾಡುತ್ತಿದ್ದೆ. ಪ್ರೀತಿ ಹೋತ್ರ, ನೀನು ಹೇಳುವುದು ಬಹಳ ಸರಿ. ಅದಿಷ್ಟು ಅದಷ್ಟೇ ಅಲ್ಲ, ಅವನು ರುಕ್ಕು ಹೇಳುತ್ತಿದ್ದರೆ ನಿಜವಾಗಿ ಅಗ್ನಿದೇವನೋ ವಾಗ್ದೇವಿಯೋ ಕುಳಿತು ಹೇಳುತ್ತಿರಬೇಕು ಎನ್ನಿಸಿತು. ನಿಜವಾಗಿ ಅವೆಲ್ಲ ಹೊಸ ಮಂತ್ರಗಳು. ಆ ವರುಣ ಬಂದಾಗ ಜ್ವಾಲೆಗಳೆಲ್ಲ ನೀಲಿಯಾಗಿ ಆಕಾಶವೇ ಉರಿಯಾಗಿ ಮೇಲಕ್ಕೆ ಹೇಳುತ್ತಿದೆಯೋ ಎನ್ನುವ ಆಗಿದ್ದುದು ನೋಡಿದೆಯಾ? ನಾನು ದೇವತೆಗಳು ಯಜ್ಞಕುಂಡದಲ್ಲಿ ನಿಂತು ಅವಿರ್ಭಾಗ ತೆಗೆದುಕೊಂಡು ಹೋದದನ್ನು ಎಷ್ಟೋ ಕಡೆ ನೋಡಿದ್ದೇನೆ. ದೇವತೆಗಳು ರಥದಲ್ಲಿ ಬಂದು ತೆಗೆದುಕೊಂಡು ಹೋದದ್ದು ಇದೇ ಮೊದಲು. ಮುಖ್ಯ ಭಗವಂತರಾದ ಆ ವಸಿಷ್ಠ ವಿಶ್ವಾಮಿತ್ರರು ಒಟ್ಟಿಗೆ ಸೇರಿದುದು ಇದೇ ಮೊದಲು. ಆ ಯೋಗ ಇದಕ್ಕೆ ಕಾರಣ. ನಮ್ಮ ಮಹಾರಾಜ ಅವರ ತಂದೆಗಿಂತ ಅದೃಷ್ಟಶಾಲಿ. ಸಂದೇಹವೇನು ನೋಡು, ಪಶುಘಾತವಾಗಲಿಲ್ಲ. ಬ್ರಹ್ಮಾತ್ಯ ಬರುತ್ತಿದ್ದುದು ತಪ್ಪಿತು, ಬಂದಿದ್ದ ರೋಗ ತಪ್ಪಿತು, ದೇವ ಬ್ರಾಹ್ಮಣರ ಅನುಗ್ರಹ ಸಿಕ್ಕಿತು. ಇನ್ನೇನಾಗಬೇಕು? ಬ್ರಹ್ಮಹತ್ಯೆ ಬರುತ್ತಿರಲಿಲ್ಲ. ಯಾಗ ಪಶುವನ್ನು ಕೊಂದರೆ ಹತ್ಯಾದೋಷ ಬರುವುದಿಲ್ಲ. ಶಾಮಿತ್ರದಲ್ಲಿ ಮಾತ್ರ ನೆಪಕ್ಕೆ ಉಂಟು, ಅದು ಪ್ರಾಯಶ್ಚಿತ್ತದಿಂದ ಕಳೆದು ಹೋಗುತ್ತದೆ. ಅದೆಲ್ಲ ಇರಲಿ, ಯಾಗ ಪಶು ಬದುಕಿಯು ಯಾಗಫಲ ಸಿಕ್ಕಿರುವುದು ಇದೇ ಮೊದಲು. ಏನೇ ಹೇಳಪ್ಪ, ನರಮೇಧ ಬಾರದು. ನಮ್ಮಂತೆಯೋ ಇರುವ ಮನುಷ್ಯನನ್ನು ಪಶು ಮಾಡುವುದು ನನಗೆ ಒಪ್ಪಿತವಿಲ್ಲ. ಬಿಡೋ, ಪಶು ಎಂದರೆ ಪಶು. ಪ್ರೋಕ್ಷಣೆಯಾದ ಮೇಲೆ ಪಶುವಿಗೆ ಜ್ಞಾನವಿರುತ್ತದೆಯೇ? ವ್ಯಾಪಾರವಿರುತ್ತದೆಯೇ? ಎಲ್ಲ ನಿಂತು ಹೋಗಿರುತ್ತದೆ. ಕಣ್ಣೊಂದು ಪಿಳಪಿಳ ಎಂದು ಬಿಟ್ಟುಕೊಂಡಿರುತ್ತದೆ. ಪಶುವಿನ ಮಾತಿರಲಿ, ಬದುಕಿದ ಈ ಪಶು ಪಶುವರ್ಗಕ್ಕೆ ಸೇರಿತು ಅಥವಾ ಮಾನವನೇ ಆಯಿತು? ಎಂದರೆ ಈಗ ಅವನು ಯಾರ ಪಾಲಾದ? ಯಾವ ಗೋತ್ರ ಅವನದು? ಅಥವಾ ಗೋತ್ರವಿಲ್ಲದ ಬ್ರಾಹ್ಮಣರುಂಟೋ ಎಂದು ಎಂದಾಗುತ್ತದೆಯೋ? ಅಲ್ಲವಯ್ಯ, ಮಹರ್ಷಿ ತುಲ್ಯನಾದ ಈ ಕುಮಾರ ಈತ ಯಾಗವನ್ನು ಸಂಪೂರ್ಣಗೊಳಿಸಲಿ ಎಂದು ಬ್ರಹ್ಮನ ಅಪ್ಪಣೆಯಾದಾಗ ಆಗಬಹುದು ಎಂದು ಎಲ್ಲರೂ ಒಪ್ಪಿಕೊಂಡಾಗ ಎತ್ತಬೇಕಾಗಿದ್ದ ಪ್ರಶ್ನೆ ಈಗ ಎತ್ತುತ್ತಿದ್ದೀಯಲ್ಲ. ಋಷಿಮಂಡಲದಲ್ಲಿ ತಾನೊಬ್ಬನೇ ಬುದ್ಧಿವಂತ ಎಂದಿಲ್ಲ, ನಿಜವಾಗಿ ಅದು ಈಗಲೇ ನನಗೆ ತೋರಿದುದು. ಮಗು ಯೋಚಿಸಬೇಡ, ಕುಮಾರ ಬಹಳ ಪ್ರತಿಭಾವಂತ. ನಿಮ್ಮಂಥ ಧರ್ಮಶಾಸ್ತ್ರಜ್ಞರು ಮೇಲೆ ಬಿದ್ದಾರು ಎಂದುಕೊಂಡು ಆಗಲೇ ಅವನು ಮೊದಲು ಇತ್ಯರ್ಥ ಮಾಡಿಕೊಂಡಿದ್ದಾನೆ. ಅಧ್ವರ್ಯಕ್ಕೆ ನಿಂತು ಪೂರ್ಣಾಯಿತಿ ಕೊಡುವುದಕ್ಕೆ ಮುಂಚೆಯೇ ಅವನು ಹೋಗಿ ವಿಶ್ವಾಮಿತ್ರರ ತೊಡೆಯ ಮೇಲೆ ಕುಳಿತು ಬಿಟ್ಟ. ಆಗ ನನಗೂ ಇದೇಕೆ ಎನ್ನಿಸಿತು, ಅರ್ಥವಾಗಲಿಲ್ಲ, ಈಗ ತಿಳಿಯಿತು. ನಿಜ. ಇನ್ನೂ ಒಂದು ಗೊತ್ತೇನು, ಅವರು ಈ ಕುಮಾರನನ್ನು ದೇವರಾತ ಹೋಗು ಪೂರ್ಣಾಹುತಿ ಕೊಡು ಎಂದರು. ಅವರು ಅವನನ್ನು ಮಗನೆಂದು ಒಪ್ಪಿಕೊಂಡು ನಾಮಕರಣವೂ ಮಾಡಿಬಿಟ್ಟಿದ್ದರು. ನಾಮಕರಣದ ಒಬ್ಬಟ್ಟು ತಿನ್ನುವಂತೆ ತಾಳು, ಅಲ್ಲಿ ನೋಡು, ಶುಕ್ರಾಚಾರ್ಯರು ಬೃಹಸ್ಪತಿ ಆಚಾರ್ಯರು ಒಟ್ಟುಗೂಡಿದ್ದ ಹಾಗೆ ಭಗವಾನರಿಬ್ಬರು ನಿಂತು ಮಾತನಾಡುತ್ತಿದ್ದಾರೆ. ಬಾಬಾ, ಇಂತಹ ಯೋಗ ನಮಗಿನ್ನು ಯಾವಾಗ ದೊರೆಯುವುದು? ಹತ್ತಿರ ಹೋಗಿ ನೋಡೋಣ. ವಿಶ್ವಾಮಿತ್ರರು ವಸಿಷ್ಠರ ಬಳಿ ನಿಂತಿದ್ದಾರೆ. ವಸಿಷ್ಠರು, ನಾನು ಈ ವೇಳೆಗಾಗಲೇ ತಮ್ಮ ದರ್ಶನವನ್ನು ಪಡೆಯಬೇಕಾಗಿತ್ತು. ಏನೋ ಕಾರ್ಯಕಲಾಪಗಳು, ಅಂತೂ ಇಲ್ಲಾದರೂ ದರ್ಶನವಾಯಿತು. ತಾವೊಮ್ಮೆ ದಕ್ಷಿಣಕ್ಕೆ ಹೋಗಿ ಅಲ್ಲಿ ಅಗಸ್ತ್ಯಾಶ್ರಮ ಪ್ರಾಂತದಲ್ಲಿ ಇದ್ದು ಬನ್ನಿ. ಲೋಪಾಮುದ್ರ ದೇವಿಯು ನದಿಯಾಗಿ ಹರಿದಿರುವ ಆ ಪ್ರಾಂತ್ಯ ಭೂಲೋಕದಲ್ಲೆಲ್ಲ ವಿಶೇಷ ಮಹಿಮಾ ಸಂಪನ್ನವಾದುದು. ನಾವು ತಮ್ಮನ್ನು ನರ್ಮದಾ ತೀರದಲ್ಲಿ ಸಂದರ್ಶನ ಮಾಡುತ್ತೇವೆ. ತಾವು ಭಗವಾನ್ ಆದುದರಿಂದ ನಮಗೆ ಪರಮ ಸಂತೋಷವಾಗಿದೆ ಎಂದರು. ವಿಶ್ವಾಮಿತ್ರರು ಕುರುಡರಿಗೂ ಕಾಣಿಸುವಷ್ಟು ಸ್ಪಷ್ಟವಾದ ಸಂತೋಷದಿಂದ ನಮಸ್ಕಾರ ಮಾಡಿ ಎಲ್ಲವೂ ತಮ್ಮ ಅನುಗ್ರಹ ಎಂದರು. ವಸಿಷ್ಠರು ಅದನ್ನು ಒಪ್ಪಿಕೊಳ್ಳುತ್ತಾ, ಸಂದೇಹವೇನು? ಭೂಮಿಯು ಸ್ಥಿರವಾಗಿರುವುದು, ನದಿಗಳು ಹರಿಯುವುದು, ಅಗ್ನಿಯು ಜ್ವಲಿಸುವುದು, ವಾಯುವು ಬೀಸುವುದು,
ಆಕಾಶವು ಹರಡಿರುವುದು, ಆದಿತ್ಯನು ಪ್ರಕಾಶಿಸುವನು, ಎಲ್ಲವೂ ನಮ್ಮಿಂದಲೇ ಎಂದು ನಕ್ಕು ವಿಶ್ವಾಮಿತ್ರರನ್ನು ಆದರದಿಂದ ಬೀಳ್ಕೊಟ್ಟರು. ಇನ್ನು ಮುಂದಿನ ಭಾಗವನ್ನು ಮುಂದಿನ ಭಾನುವಾರ ನೋಡೋಣ. ಅಲ್ಲಿಯವರೆಗೆ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.